ತಾಂತ್ರಿಕ ವಿಧಿಗಳಲ್ಲಿ ಶವಗಳು ನಡೆಯುತ್ತವೆ ಯಾರಾದರೂ ಸತ್ತಾಗ ಅಥವಾ ಡಾಕ್ಟರ್ ಸಾವನ್ನ ಸರ್ಟಿಫೈ ಮಾಡಿದ ಮೇಲೆ ಅವರಿನ್ನೂ ಪೂರ್ತಿ ಸತ್ತಿರಲ್ಲ ಐದರಿಂದ ಏಳು ನಿಮಿಷಗಳವರೆಗೆ ಜೀವ ಇರೋ ಥರ ಆಡಿ ಮತ್ತೆ ಸತ್ತು ಬೀಳುತ್ತೆ ಶಕ್ತಿ ಬರಿದು ಮಾಡಿಕೊಳ್ಳುತ್ತೆ ಈ ತಿಳುವಳಿಕೆ ಆಧಾರದ ಮೇಲೆ ಒಬ್ಬರು ಮರಣ ಹೊಂದಿದಾಗ ನಮ್ಮಲ್ಲಿ ವಿಧಿಗಳನ್ನು ಮಾಡ್ತೀವಿ ಹದಿನಾಲ್ಕು ದಿನಗಳವರೆಗೆ ಹಲವು ವಿಧಿಗಳಿರುತ್ತವೆ ದೇಹವನ್ನು ತೊರೆದ ಮೇಲೆ ಕಾಲುಗಳು ಜೀವ ಕಳ್ಕೊಂಡ ಮೇಲೆ ನಡೆಯಕ್ಕಾಗಲ್ಲ ಸತ್ತವರಿಗೆ ನಡೆಯಕ್ಕಾಗಲ್ಲ ಅಲ್ವಾ ಆದರೆ ಅದು ನಿಜ ಅಲ್ಲ ಅವರು ನಡೆಯೋ ಥರ ಮಾಡಬಹುದು ಭಾರತದ ತಂತ್ರವಿಜ್ಞಾನದಲ್ಲಿ ಇದನ್ನ ಮಾಡ್ತಾರೆ ಸತ್ತವರನ್ನ ನಡೆಸ್ತಾರೆ ತಾಂತ್ರಿಕ ವಿಧಿಗಳಲ್ಲಿ ಶವಗಳು ನಡೆಯುತ್ತವೆ ಹಲವು ತಾಂತ್ರಿಕರಿದ್ದರು ಆದರೆ ಒಬ್ಬರನ್ನ ಇತಿಹಾಸದಲ್ಲಿ ದಾಖಲಿಸಿದ್ದಾರೆ ಒಬ್ಬರು ಯೋಗಿ ಇದ್ರು ಅಂತಹ ಬಹಳ ಜನ ಇದ್ರು ಇನ್ನೂ ಇದ್ದಾರೆ ಒಬ್ಬರು ಯೋಗಿ ಇದ್ರು ಅವರೊಂದು ಸಿದ್ಧಿ ಪಡ್ಕೊಂಡಿದ್ರು ಸೂರ್ಯ ಸ್ಪರ್ಶ ಅಂತ ಅಂದರೆ ಸ್ಪರ್ಶ ಓಕೆ ಓಕೆ ಟಚ್ ಕಾಂಟ್ಯಾಕ್ಟ್ ಸೊ ದಿಸ್ ಇಸ್ ಲೈಕ್ ದ ಸೋಲಾರ್ ಟಚ್ ಒಂದು ರೀತಿಯ ಯೋಗ ಇದೆ ಸೂರ್ಯ ಸ್ಪರ್ಶ ಅಂತ ಅವರು ಇದನ್ನು ಸಿದ್ಧಿಸ್ಕೊಂಡ್ರು ಅವರೊಬ್ಬರು ಅವರು ವಾರಣಾಸಿಯಲ್ಲಿದ್ದರು ಅವರು ತಮ್ಮ ಗುರುಗಳ ಬಳಿ ಆಗಾಗ ಹೋಗಿ ಇದನ್ನ ಹಂತ ಹಂತವಾಗಿ ಕಲ್ತ್ಕೊಂಡು ಒಂದೊಂದಾಗಿ ಸಿದ್ಧಿಸಿಕೊಳ್ತಿದ್ರು ಇದನ್ನು ಅವರು ಎಷ್ಟೋ ಸಲ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ರು ನೀವೊಂದು ಸತ್ತ ಪಕ್ಷಿಯನ್ನು ತಗೊಂಡು ಬಂದರೆ ಎಲ್ಲರೂ ಪರೀಕ್ಷಿಸಿ ಸತ್ತಿದೆ ಅಂತ ಖಚಿತಪಡಿಸಿರೋ ಪಕ್ಷಿ ಸತ್ತಿರೋ ತರ ನಾಟಕ ಮಾಡ್ತಿರೋ ಪಕ್ಷಿ ಅಲ್ಲ ನಿಜವಾಗ್ಲೂ ಸತ್ತಿರೋ ಪಕ್ಷಿ ಅದು ಸತ್ತು ಮೂರು ಗಂಟೆ ಆಗಿದೆ ಮರಗಟ್ಟಿದೆ ಪಕ್ಷಿಗಳು ಮೂರು ಗಂಟೆಯೊಳಗೆ ಮರಗಟ್ಟತ್ವೆ ಅವು ಮನುಷ್ಯನ ದೇಹಕ್ಕಿಂತ ಬಹಳ ಬೇಗ ಮರಗಟ್ಟುತ್ತೆ ಯಾಕೆ ಅಂದರೆ ಪಕ್ಷಿಯ ದೇಹದ ಉಷ್ಣತೆ ಅದರ ದೇಹದ ಉಷ್ಣತೆ ಮನುಷ್ಯರಿಗಿಂತ ತುಂಬ ಹೆಚ್ಚಿರುತ್ತೆ ಹಾಗಾಗಿ ಅದು ತಣ್ಣಗಾಗೋ ರೀತಿಯಿಂದ ಅದು ಮರಗಟ್ಟೋ ಸಮಯ ಮನುಷ್ಯ ದೇಹಕ್ಕಿಂತ ತುಂಬ ಕಡಿಮೆ ಅದರಿಂದ ಪಕ್ಷಿ ಸತ್ತು ಮೂರು ಗಂಟೆ ಆದಮೇಲೆ ಅವನ ಬಳಿ ತಂದರೆ ಒಂದು ಸರಳ ಭೂತಗನ್ನಡಿಯಿಂದ ಅದು ಸೂರ್ಯನ ನೇರ ಬೆಳಕಿಂದ ಅಲ್ಲ ಕನ್ನಡಿಯ ಪ್ರತಿಫಲಿತ ಬೆಳಕು ಹೊರಗೆ ನಿಂತು ಬೆಳಕನ್ನು ಪ್ರತಿಫಲಿಸಿದ್ರೆ ಅದನ್ನು ಭೂತಗನ್ನಡಿ ಮೂಲಕ ಹಾಯಿಸಿ ಪಕ್ಷಿಗೆ ಜೀವ ಬರೋ ಥರ ಮಾಡ್ತಿದ್ದ ಚಿಲಿಪಿಲಿ ಗುಟ್ಟಿ ಎದ್ದು ಕೂತು ನಡೆದು ಹಾರಾಡೋದು ಸ್ವಲ್ಪ ಹೊತ್ತು ಹಾರಾಡಿ ಮತ್ತೆ ಕುಸಿದು ಬಿದ್ದು ಸತ್ ಹೋಗೋದು ಜನ ಕೇಳಿದ್ರು ಅದನ್ನ ಜೀವಿಸೋ ಥರ ಯಾಕೆ ಮಾಡಲ್ಲ ಅಂತ ನನಗೆ ಗೊತ್ತಿರೋದು ಇಷ್ಟೆ ನನ್ನ ಗುರುಗಳಿಗೆ ಅದು ಸಾಧ್ಯ ನಾನಿನ್ನೂ ಕಲಿತಿದ್ದೀನಿ ಆದರೆ ಅವ್ರಿಗೆ ಆಗಲೇ ಹತ್ತತ್ರ ಎಪ್ಪತ್ತಾಗಿತ್ತು ಅವರ ದುರದೃಷ್ಟ ಒಮ್ಮೆ ಏನಾಯಿತು ಅಂದರೆ ಏಳು ವರ್ಷದ ಒಬ್ಬ ಹುಡುಗ ಆ ಸ್ಥಳದ ಇಸ್ಲಾಂ ರಾಜರ ಆಕ್ರಮಣ ಆಗಲೇ ಆಗಿತ್ತು ಒಬ್ಬ ಮುಸ್ಲಿಂ ರಾಜನ ಏಳು ವರ್ಷದ ಮಗ ಏನೋ ವಿಚಿತ್ರ ಜ್ವರ ಬಂದು ಸತ್ ಹೋದ ಇವನು ಪಕ್ಷಿಗೆ ಜೀವ ಬರೆಸೋದನ್ನು ಅವರು ಕೇಳ್ಪಟ್ಟಿದ್ದರು ಇವನ್ ಬಳಿ ಬಂದು ಹೇಳಿದರು ಬಂದು ನಮ್ಮ ರಾಜನ ಮಗನ ಮೇಲೆ ಅದನ್ನು ಮಾಡು ಒಂದು ವಿಷಯ ಏನು ಅಂದರೆ ಅವನದನ್ನು ಅವನ ದೇವತೆಯ ಸನ್ನಿಧಿಯ ಆಚೆ ಯಾವತ್ತೂ ಮಾಡಿರಲಿಲ್ಲ ಒಂದು ದೇವತೆ ಒಂದು ಸನ್ನಿಧಿ ಇತ್ತು ಅದರ ಹೊರಗೆ ಅವನು ಯಾವತ್ತೂ ಅದನ್ನು ಮಾಡಿರಲಿಲ್ಲ ಸನ್ನಿಧಿ ಒಳಗಷ್ಟೇ ಅದನ್ನು ಮಾಡ್ತಿದ್ದ ಅವನಂದ ನಾನಿಂಥದ್ದನ್ನು ನನ್ನ ದೇವತೆಯ ಸನ್ನಿಧಿಯ ಹೊರಗೆ ಮಾಡಲ್ಲ ಅವರಿಗೆ ಅದರ ಬೆಲೆ ಗೊತ್ತಿಲ್ಲ ಅವರ ಪ್ರಕಾರ ಅದು ವಿಗ್ರಹ ಪೂಜೆ ಅವನೊಂದು ಶಕ್ತಿ ರೂಪ ನಿರ್ಮಿಸಿದ್ದ ಅದರೊಂದಿಗೆ ಕೆಲಸ ಮಾಡ್ತಿದ್ದ ಹಾಳಾದ ದೇವತೆನ ಅದನ್ನು ತಗೊಂಡು ಹೋಗೋಣ ಅರಮನೆಗೆ ತಗೊಂಡು ಹೋಗೋಣ ಅಂದರು ಇಲ್ಲ ಇಲ್ಲ ಇದನ್ನ ಸ್ಥಳಾಂತರಿಸಬಾರ್ದು ಅಂದ ಅದರಲ್ಲೇನಿದೆ ಅಂತಂದು ಅವರದನ್ನು ಎತ್ಕೊಂಡ್ರು ಹೀಗೆ ಮಾಡಬೇಡಿ ಅಂತ ಅಲವತ್ಕೊಂಡ ಅವರದನ್ನು ಎತ್ಕೊಂಡು ಇವನ್ನ ಎಳ್ಕೊಂಡು ಹೋಗೋದಕ್ಕೆ ನೋಡ್ತಿದ್ದಾಗ ಅವನು ನಾನು ಬರಲ್ಲ ಅಂದ ನಾನು ಮಾಡಲ್ಲ ಅಂದ ನಾನಿದ ಮಾಡಲ್ಲ ಅವನ ಕೋಪ ಬಂತು ಅವರದನ್ನು ಆಟದ ಸಾಮಾನ್ ಥರ ಎತ್ಕೊಂಡು ಹೋಗೋವಾಗ ನಾನು ನಿಮ್ಮ ರಾಜನ ಮಗನಿಗೆ ಜೀವ ಬರ್ಸಲ್ಲ ನನ್ನ ಕೈಯಲ್ಲಿ ಸಾಧ್ಯ ಇದ್ದರೂ ನನಗಾಗಲ್ಲ ಆದರೆ ಸಾಧ್ಯ ಇದ್ದರೂ ಅದನ್ನು ಮಾಡಲ್ಲ ಅವನ ಕೂದಲು ಹಿಡ್ಕೊಂಡು ರಾಜನ ಹತ್ತಿರ ಎಳ್ಕೊಂಡು ಹೋದರು ನಾನು ಮಾಡಲ್ಲ ಅಂದ ಅಲ್ಲೇ ಅವನ್ನ ಕಡ್ದು ಹಾಕಿದ್ರು ಮತ್ತು ಈ ಗಲಾಟೆ ನಡುವೆ ವಿಗ್ರಹ ಕೆಳಗೆ ಬಿದ್ದು ಮುರಿದು ಹೋಯಿತು ಅವನಿಗೂ ಕೆಲ ಶಿಷ್ಯರಿದ್ದರು ಇದನ್ನು ಅವರಿಗೆ ಕಲಿಸ್ತಿದ್ದ ಈ ವಿದ್ಯೆ ಅವರೊಂದಿಗೆ ಕೊನೆಗೊಳ್ತು ಇದನ್ನು ಜವಾಬ್ದಾರಿಯುತ ಜನರು ಸ್ಪಷ್ಟವಾಗಿ ದಾಖಲಿಸಿದ್ದಾರೆ ಅದನ್ನು ಅವನು ಎಷ್ಟೋ ಸರ್ತಿ ಮಾಡ್ದ ಸತ್ತಿರೋ ಪಕ್ಷಿನ ಸತ್ತು ಮೂರು ಗಂಟೆ ಆಗಿರೋ ಪಕ್ಷಿನ ಜೀವ ಬರೆಸಿ ಸಾಕಷ್ಟು ಸಮಯದವರೆಗೆ ಹಾರೋ ಥರ ಮಾಡ್ತಿದ್ದ ಒಂದು ಗಂಟೆಗೂ ಹೆಚ್ಚಿನ ಸಮಯ ಅವನು ಮತ್ತೆ ಮತ್ತೆ ಹೇಳ್ತಿದ್ದ ನನ್ನ ಗುರು ಈ ಪಕ್ಷಿನ ಪೂರ್ಣ ಆಯಸ್ಸು ಜೀವಿಸೋ ಥರ ಮಾಡ್ತಾರೆ ಅದೆಷ್ಟು ಕಾಲ ಮತ್ತೆ ಮತ್ತು ನನ್ನ ಗುರುಗಳು ಇದನ್ನು ಮನುಷ್ಯರಿಗೂ ಮಾಡಬಲ್ಲರು ಇಂಥ ಎಷ್ಟೋ ಜನರಿದ್ದರು ದಕ್ಷಿಣ ಭಾರತದಲ್ಲಿ ಇನ್ನೊಬ್ಬ ಯೋಗಿ ಇದ್ದರು ಸಾಮಾನ್ಯವಾಗಿ ಅವರು ಈಗ ಹೇಳಿದ ಪಕ್ಷಿಯೋಗಿ ಒಂದು ಥರದ ಸೈಡ್ ಆ್ಯಕ್ಟರ್ ಇದು ಯೋಗದ ಪ್ರಧಾನ ಮಾರ್ಗ ಅಲ್ಲ ಈಗ ಹೇಳ್ತಿರೋದು ಒಬ್ಬ ನೈಜ ಯೋಗಿ ಜನ ಅವರು ಬಳಿ ಬರ್ತಾಯಿದ್ರು ಆಶೀರ್ವಾದಕ್ಕೆ ಅವರ ಸುತ್ತ ವಿಷಯಗಳೆಲ್ಲ ನಡೀತಾ ಇತ್ತು ಅವರು ಇದ್ದಿದ್ದು ಕರ್ನಾಟಕದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೊಳ್ಳೆಗಾಲದ ಹತ್ತಿರ ಅವರ ಸುತ್ತ ಜನ ಸೇರ್ತಾ ಇದ್ರು ಒಂದು ದಿನ ಒಬ್ಬ ಹುಡುಗ ಸತ್ ಹೋದ ಹೆತ್ತವರು ಹುಡುಗನ ತಗೊಂಬಂದು ಎದೆ ಚೆಚ್ಕೊಂಡು ಆಗ ಅವರ ದುರ್ದಸೆ ನೋಡಿ ಮತ್ತು ಬಹುಶಃ ಅವನು ಸಾಯೋ ಅಗತ್ಯ ಇರಲಿಲ್ಲ ಅದು ಆಕಸ್ಮಿಕ ಅಂತ ಅವರು ಮನಗಂಡರು ಆಗ ಅವರು ಅವರ ಬೆರಳನ್ನು ಅವರ ಬಳಿ ಈ ಥರ ಒಂದು ದೀಪ ಇತ್ತು ಇದು ಸಾಮಾನ್ಯ ಒಂದು ರೀತಿಯ ಯೋಗದಲ್ಲಿರೋ ಹೆಚ್ಚು ಕಮ್ಮಿ ಎಲ್ಲರೂ ಪಕ್ಕದಲ್ಲಿ ಒಂದು ಎಣ್ಣೆ ದೀಪವನ್ನು ಬೆಳಗಿರ್ತಾರೆ ಬೆರಳನ್ನು ಎಣ್ಣೆಯಲ್ಲಿ ಅದ್ದಿ ಸತ್ತಿರೋ ಹುಡುಗನ ಬಾಯಿಗೆ ಹಾಕಿದರು ಹುಡುಗ ಸ್ವಲ್ಪ ಸಮಯ ಆದಮೇಲೆ ಜೀವಂತವಾದ ಏನೂ ಆಗಿಲ್ಲದ ಥರ ಸರಿಯಾಗಿಬಿಟ್ಟ ಯಾರಾದರೂ ಸತ್ತಾಗ ಅಥವಾ ಡಾಕ್ಟರ್ ಸಾವನ್ನು ಸರ್ಟಿಫೈ ಮಾಡಿದ್ಮೇಲೆ ಅವರಿನ್ನೂ ಪೂರ್ತಿ ಸತ್ತಿರಲ್ಲ ಸಾವು ನಿಧಾನವಾಗುತ್ತೆ ನಿಮಗಿದು ಆಗಲೇ ಗೊತ್ತಿಲ್ಲದೆ ಇದ್ದರೆ ಇವ್ರಿಗೆ ಗೊತ್ತಿರಬೇಕು ಪಾಸ್ಟರ್ ಮಗಳು ಸ್ಮಶಾನದಲ್ಲಿ ಕೆಲಸ ಮಾಡೋರ ಮಕ್ಕಳಿದ್ದೀರಾ ಇಲ್ವಾ ಹೆಚ್ಚಿನವರಿಗೆ ಇದು ಗೊತ್ತಿರಬಹುದು ಒಬ್ಬರು ಸತ್ತು ಮೇಲೆ ಹನ್ನೊಂದು ದಿನಗಳವರೆಗಂತೂ ಖಂಡಿತ ಬಹಳ ಸಲ ಹದಿನಾಲ್ಕು ದಿನಗಳವರೆಗೆ ಉಗುರುಗಳು ಬೆಳೆಯುತ್ತವೆ ಕೂದಲು ಬೆಳೆಯುತ್ತೆ ಗೊತ್ತಾ ಎಷ್ಟು ಜನರಿಗೆ ಇದು ಗೊತ್ತು ಯಾಕೆ ಅಂದರೆ ಸಾವು ನಿಧಾನವಾಗಿ ಆಗ್ತಿದೆ ಹಂತ ಹಂತವಾಗಿ ಆಗ್ತಿದೆ ಪೂರ್ತಿಯಾಗಿರಲ್ಲ ಜೀವದ ಪ್ರಕ್ರಿಯೆ ಹಿಂದಕ್ಕೆ ಸರಿಯೋದು ಈ ಮಣ್ಣಿನ ರಾಶಿಯಿಂದ ಹಂತ ಹಂತವಾಗಿ ಆಗುತ್ತೆ ಪ್ರಾಯೋಗಿಕ ದೃಷ್ಟಿಯಿಂದ ನೋಡಿದರೆ ದೇಹ ನಿಶ್ಚಲವಾಗಿದೆ ಉಸಿರು ನಿಂತಿದೆ ಹೃದಯ ನಿಂತಿದೆ ಸತ್ತು ಹೋಗಿದ್ದಾರೆ ಅಂತಾರೆ ಆದರೆ ಪೂರ್ತಿ ಸತ್ತಿರಲ್ಲ ಇದನ್ನು ಬಳಸ್ಕೊಂಡು ಜೀವ ಪ್ರಕ್ರಿಯೆ ಇನ್ನೂ ಮುಂದುವರಿತಿರೋದರಿಂದ ಅದನ್ನು ಮತ್ತೆ ಕಿಡಿಗೆ ಧರಿಸಬಹುದು ಶರೀರವನ್ನು ಸಕ್ರಿಯಗೊಳಿಸಬಹುದು ಇದನ್ನು ಬಳಸ್ಕೊಂಡೇ ತಾಂತ್ರಿಕರು ಶವಗಳನ್ನು ನಡೆಯೋ ಥರ ಮಾಡೋದು ಇದು ಅಪರೂಪ ಅಲ್ಲ ಇದು ಸಾಮಾನ್ಯ ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಚಿತೆ ಇರಬೇಕಾದ್ರೆ ಇಂಥ ಹಲವು ಘಟನೆಗಳಾಗಿವೆ ನಾನು ನೋಡಿಲ್ಲ ಆದರೆ ನನಗೆ ಕೆಲವರು ಗೊತ್ತು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಜನರು ಅವ್ರು ನೋಡಿದ್ದಾರೆ ಇರೋ ದೇಹ ಎದ್ದು ನಿಂತು ನಡೆಯೋದನ್ನು ಬೆಂಕಿ ಬಿದ್ದಿದೆ ಇದೆ ಎದ್ದು ನಿಂತು ನಡೆಯುತ್ತೆ ಯಾಕೆ ಅಂದರೆ ಆ ಕ್ಷಣದಲ್ಲಿ ಹೊರಗಡೆಯಿಂದ ಉರಿಯೋದಿಕ್ಕೆ ಶುರುವಾದಾಗ ಜೀವ ಪ್ರಕ್ರಿಯೆ ಸಂಕುಚಿಸುತ್ತೆ ಜೀವ ಪ್ರಕ್ರಿಯೆ ಆ ಕ್ಷಣದಲ್ಲಿ ಹೆಚ್ಚು ತೀವ್ರವಾಗಿ ಆಗ್ತಿರೋ ಕೆಲವು ಭಾಗಗಳಿರುತ್ತವೆ ಅದನ್ನು ಬಳಸಿಕೊಂಡು ತಾಂತ್ರಿಕರು ಶರೀರವನ್ನು ಮತ್ತೆ ಸಕ್ರಿಯಗೊಳಿಸ್ತಾರೆ ಒಮ್ಮೆಗೆ ಎದ್ದು ನಿಂತು ನಡೆಯೋ ಹಾಗೆ ಮಾಡ್ತಾರೆ ಐದರಿಂದ ಏಳು ನಿಮಿಷಗಳವರೆಗೆ ಜೀವ ಇರೋ ಥರ ಆಡಿ ಮತ್ತೆ ಸತ್ತು ಬೀಳುತ್ತೆ ಶಕ್ತಿ ಬರಿದು ಮಾಡಿಕೊಳ್ಳುತ್ತೆ ಈ ತಿಳುವಳಿಕೆ ಆಧಾರದ ಮೇಲೆ ಒಬ್ಬರು ಮರಣ ಹೊಂದಿದಾಗ ನಮ್ಮಲ್ಲಿ ವಿಧಿಗಳನ್ನ ಮಾಡ್ತೀವಿ ಹದಿನಾಲ್ಕು ದಿನಗಳವರೆಗೆ ಹಲವು ವಿಧಿಗಳಿರುತ್ತವೆ ಆದರೆ ದುರದೃಷ್ಟವಶಾತ್ ಹೆಚ್ಚಿನವು ಅದರ ಹಿಂದಿನ ತಿಳುವಳಿಕೆಯನ್ನ ಶಕ್ತಿಯನ್ನ ಕಳ್ಕೊಂಡಿವೆ ಜನ ಅದನ್ನ ಸುಮ್ಮನೆ ಮಾಡ್ತಾ ಇದ್ದಾರೆ ಜೀವನೋಪಾಯಕ್ಕಾಗಿ ಮಾಡ್ತಾ ಇದ್ದಾರೆ ಅಥವಾ ಹೆಸರಿಗಷ್ಟೇ ಮಾಡ್ತಾ ಇದ್ದಾರೆ ಅದರ ಮಹತ್ವ ನಿಜವಾಗ್ಲೂ ಗೊತ್ತಿರೋದು ಬರೀ ಕೆಲವರಿಗಷ್ಟೆ ಪ್ರಾಣಶಕ್ತಿ ಹಿಂದಕ್ಕೆ ಸರಿಯೋದು ನಿಧಾನವಾಗಿ ಅವು ಇದರ ಪ್ರತಿ ಕೋಶದಲ್ಲಿ ಎಷ್ಟು ಆಳವಾಗಿ ಸೇರ್ಕೊಂಡಿದೆ ಅಂದರೆ ಅದು ಪುಫ್ ಅಂತ ಒಮ್ಮೆಲೆ ಹೋಗ್ಬಿಡಲ್ಲ ಜಗತ್ತಿನ ದೃಷ್ಟಿಯಲ್ಲಿ ಸತ್ತಿರಬಹುದು ಆದರೆ ಪೂರ್ತಿಯಾಗಿ ಸತ್ತಿರಲ್ಲ ನಿಧಾನವಾಗಿ ಸಾಯುತ್ತೆ ನಮಗದನ್ನು ವೇಗವಾಗಿಸಬೇಕು ಯಾರಾದರೂ ನಿಧಾನವಾಗಿ ಸಾಯೋದು ನಮಗೆ ಬೇಕಿಲ್ಲ ಸ್ಲೋಲಿ ಬಿ ನಿಧಾನವಾಗಿ ಸಾಯೋದು ಹಿಂಸೆ ಅಲ್ವಾ ಅದು ಹಿಂಸೆ ಆಗಬಹುದು ಅದರಿಂದ ನಮಗವರು ಬೇಗ ನಿರ್ಗಮಿಸಬೇಕು ಯಾರಾದರೂ ಸತ್ತಾಗ ಮೊದಲು ಕಾಲಿನ ಹೆಬ್ಬೆರಳುಗಳನ್ನು ಕಟ್ಟಬೇಕು ಇನ್ನೂ ಮಾಡ್ತಿದ್ದೀರಾ ಇಲ್ವಾ ಕಾಲಿನ ಹೆಬ್ಬೆರಳುಗಳನ್ನು ಕಟ್ಟಬೇಕು ಯಾಕೆ ಅಂದರೆ ಅವನ್ನ ಕಟ್ಟದೇ ಇದ್ದರೆ ಶರೀರದ ಕೆಳಭಾಗದಿಂದ ಜೀವವನ್ನು ಹೀರ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅದಕ್ಕೆ ಜೀವಿಸಬೇಕು ಯಾಕೆಂದರೆ ಎಲ್ಲ ಕೋಶಗಳು ಸತ್ತಿರಲ್ಲ ಅವಿನ್ನೂ ಇನ್ನೂ ಜೀವಿಸೋದಕ್ಕೆ ಯತ್ನಿಸ್ತಾ ಇವೆ ಶಕ್ತಿಯನ್ನು ಹೀರೋದಕ್ಕೆ ಯತ್ನಿಸುತ್ತವೆ ಅವು ಹಾಗೆ ಯತ್ನಿಸುವಾಗ ಕೆಲವು ಶಕ್ತಿಗಳು ದೇಹವನ್ನು ಪ್ರವೇಶಿಸಬಹುದು ನಿಮ್ಮ ಪ್ರೀತಿ ಪಾತ್ರರಿಗೆ ಅದಾಗೋದು ನಿಮಗಿಷ್ಟ ಇಲ್ಲ ಅದರಿಂದ ಅವರು ಸತ್ತ ಕೂಡಲೇ ಕಾಲಿನ ಹೆಬ್ಬೆರಳುಗಳನ್ನು ಕಟ್ಟಬೇಕು ಈಗ ಹೊರಗಿನ ಸಪೋರ್ಟ್ ಇರಲ್ಲ ಆಗ ಅವರು ಬೇಗ ನಿರ್ಗಮಿಸ್ತಾರೆ ಮುಂದಿನ ವಿಷಯ ಅವರಿಗೆ ನೀರಿಂದ ಸ್ನಾನ ಮಾಡಿಸ್ಬೇಕು ಹಾಗೆ ಮಾಡಿದಾಗ ನೋಡಿ ನೀವು ಜೀವಂತವಾಗಿದ್ದಾಗಲೂ ಯಾರಾದರೂ ನಿಮಗೆ ಸ್ನಾನ ಮಾಡಿಸಿದ್ರೆ ನಿಮ್ಮ ಮುಖಕ್ಕೆ ನೀರು ಸುರಿದ್ರೆ ನಿಮಗೆ ಮುಳುಗಿ ಹೋಗ್ತಿರೋ ಥರ ಅನಿಸುತ್ತೆ ನೀವು ಮಗುವಾಗಿದ್ದಾಗ ನಿಮ್ಮ ಅಮ್ಮ ನಿಮಗೆ ಸ್ನಾನ ಮಾಡಿಸಿದಾಗ ನಾವು ಶವರೆಲ್ಲ ಬಳಸಲ್ಲ ನೀರನ್ನು ಸುರಿತೀವಿ ಅವಳು ನಿಮ್ಮನ್ನು ಹೀಗೆ ಹಿಡ್ಕೊಳ್ತಿದ್ಲು ನೀರು ಇಲ್ಲಿಗೆ ಬಂದು ನಿಮಗೆ ಮುಳುಗ್ತಿರೋ ಥರ ಅನ್ನಿಸ್ಬಾರ್ದು ಅಂತ ಆದರೆ ಬೇರೆ ಯಾರೋ ಸ್ನಾನ ಮಾಡಿಸೋವಾಗ ಅವ್ರು ಸುಮ್ಮನೆ ಸುರಿದ್ರು ಮಕ್ಕಳು ಹೀಗೆ ಮಾಡ್ತಾರೆ ಅಲ್ವಾ ನೋ ಅದರಿಂದ ಮುಖದ ಮೇಲೆ ನೀರು ಸುರಿದ್ರೆ ಆ ಸತ್ತಿರೋರು ಮುಳುಗು ಹೋಗ್ತಾರೆ ಏನಾದರೂ ಸ್ವಲ್ಪ ಜೀವ ಪ್ರಕ್ರಿಯೆ ನಡೀತಿದ್ರೆ ಅದೆಲ್ಲ ನಿಂತು ಹೋಗುತ್ತೆ ಸುಲಲಿತವಾಗಿ ಜೀವಿಸೋದು ಮತ್ತು ಸುಲಲಿತವಾಗಿ ಸಾಯೋದು ಬಹಳ ಮುಖ್ಯ ಸಾವು ನಾವು ಮಾತಾಡಬಾರದ ಏನೋ ವಿಚಿತ್ರ ವಿಷಯ ಅಲ್ಲ ಅದು ಇಲ್ಲೇ ಇದೆ ನಮ್ಮೆಲ್ಲರಿಗೂ ನಡೀತಿದೆ ಅಲ್ವಾ ನಿಮ್ಮ ಸಾವು ನಿಧಾನವಾಗಿ ಹಣ್ಣಾಗ್ತಿದೆ ಒಂದು ದಿನ ಪೂರ್ಣವಾಗುತ್ತೆ ಅದು ದೀರ್ಘಕಾಲದ ನಂತರ ಆಗಲಿ ಆದರೆ ಈಗದು ಹಣ್ಣಾಗ್ತಾ ಇದೆ ಅಲ್ವಾ ಅದರಿಂದ ನೀವು ಜೀವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಪರಿಪೂರ್ಣವಾಗಿ ನೀವು ದೇಹದಿಂದ ಹೇಗೆ ನಿರ್ಗಮಿಸಬಹುದು ಅಂದರೆ ಒಮ್ಮೆಲೆ ಎಲ್ಲಾನು ತಗೊಂಡು ನಿರ್ಗಮಿಸಬಹುದು ನೀವು ಆ ಥರ ನಿರ್ಗಮಿಸಿದರೆ ಆಗ ನಿಮ್ಮನ್ನು ಹೂಳ್ತೀವಿ ನಿಮ್ಮ ದೇಹವನ್ನು ಸುಡಲ್ಲ ಯಾಕೆ ಅಂದರೆ ಕಟ್ಟಿಗೆ ಯಾಕೆ ವೇಸ್ಟ್ ಮಾಡೋದು ನೀವು ಪೂರ್ತಿಯಾಗಿ ನಿರ್ಗಮಿಸಿದ್ರೆ ಏನೂ ಅವಸರ ಇಲ್ಲ ಒಂದೆರಡು ದಿನ ಇಟ್ಟು ಆಮೇಲೂ ಹೂಳಬಹುದು ಈ ಸಂಸ್ಕೃತಿಯಲ್ಲಿ ಬದುಕು ಮತ್ತು ಸಾವನ್ನ ಚೆನ್ನಾಗಿ ತಿಳ್ಕೊಂಡ್ರು ಮತ್ತು ಹೇಗೆ ನಿರ್ವಹಿಸಬೇಕೋ ಹಾಗೆ ನಿರ್ವಹಿಸಿದರು ಮೊದಲ ಹದಿನಾಲ್ಕು ದಿನ ನೀವು ಸತ್ತವರಿಗೆ ಬಹಳ ಸೇವೆ ಮಾಡಬಹುದು ಆ ಸಂಸ್ಕೃತಿ ಆ ವಿಜ್ಞಾನ ಈ ದೇಶದಲ್ಲಿ ದೊಡ್ಡ ಮಟ್ಟಿಗೆ ಬೆಳೀತು ಆದರೆ ಆಮೇಲೆ ಭ್ರಷ್ಟವಾಯಿತು ಯಾವುದು ಅದ್ಭುತ ವಿಜ್ಞಾನ ಆಗಿತ್ತೋ ಅದು ಸಂಪಾದನೆ ಆಯಿತು ಸಂಪಾದನೆ ಭ್ರಷ್ಟಾಚಾರ ಆಯಿತು ಇವತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ರೆ ಏನೋ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಜನರ ಹತ್ರ ಹೋಗ್ತೀರಾ ಅವರು ನಿಮ್ಮ ಅಜ್ಜಂಗೆ ಹಾಲು ಕುಡಿಬೇಕಿದೆ ಒಂದು ಹಸು ಕೊಡಿ ಒಂದು ಲೀಟ್ರ್ ಹಾಲಲ್ಲ ಹಸೂನೇ ಮಳೆ ಬರ್ತಿದೆ ನಿಮ್ಮ ಅಜ್ಜಂಗೆ ಕೊಡೆ ಬೇಕು ಕೊಡೆ ಕೊಡಿ ನಿಮ್ಮ ಅಜ್ಜ ಮುಳ್ಳಿನ ಹಾದಿಯಲ್ಲಿ ನಡೀತಾರೆ ಅವರಿಗೆ ಚಪ್ಪಲಿ ಬೇಕು ನೋಡಿ ನಿಮ್ಮ ಅಜ್ಜನ ಬಗ್ಗೆ ನಿಮಗೇನು ಗೊತ್ತಿದ್ರು ಗೊತ್ತಿಲ್ಲದೆ ಇದ್ದರು ಇಷ್ಟಂತೂ ಖಚಿತ ಅವರು ದೇಹವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ದೇಹವನ್ನು ಬಿಟ್ಟು ಹೋದ ಮೇಲೆ ಕೊಡೆ ಬಟ್ಟೆ ಚಪ್ಪಲಿ ಇದೆಲ್ಲ ಸರಿ ಇಲ್ಲ ಅಲ್ವಾ ಆದರೆ ದುರದೃಷ್ಟ ಹೀಗಾಗಿಬಿಟ್ಟಿದೆ ಈಗ ನಾವು ಜನರಿಗೆ ಈ ಥರದ ಸೇವೆ ಮಾಡೋ ತರಬೇತಿ ಕೊಡೋದ್ರಲ್ಲಿದ್ದೀವಿ ಅವರದನ್ನು ವೃತ್ತಿ ಮಾಡ್ಕೋಬಾರ್ದು ಒಂದು ಥರದ ಸೇವೆ ಅಷ್ಟೆ ಜಸ್ಟ್ ಇಸ್ ಅ ಸರ್ವಿಸ್ ನೀವು ಸಿದ್ಧರಿದ್ದರೆ ಇದನ್ನು ಸರಿಯಾಗಿ ಮಾಡೋದಕ್ಕೆ ತರಬೇತಿ ಕೊಡ್ತೀವಿ ಇದು ಮಾಡೋದು ತುಂಬ ಮುಖ್ಯ ಇದು ಬಹಳ ಮುಖ್ಯವಾದ ಒಂದು ಅಂಶ ಯಾರಾದರೂ ದೇಹವನ್ನು ಕಳ್ಕೊಂಡಾಗ ಅವರು ಪೂರ್ತಿ ಅಸಹಾಯಕರು ಅವ್ರಿಗೆ ಸಹಾಯ ಬೇಕು ಆ ಸಹಾಯ ಕೊಡಬಹುದು ಆದರೆ ಅಶುದ್ಧವಾದ ಭ್ರಷ್ಟ ಕೈಗಳಲ್ಲ ಕಾಳಜಿ ಇರೋರು ಅದರ ಬಗ್ಗೆ ಅಗತ್ಯವಾದ ತಿಳುವಳಿಕೆ ಇರೋರು ನಿಮಗೆ ಆ ಥರದ ತರಬೇತಿ ಬೇಕು ಅಂತಿದ್ದರೆ ಅದು ಲಭ್ಯವಿದೆ ನಮ್ಮದೇ ಚಿತಾಗಾರವನ್ನು ಶುರು ಮಾಡ್ತಿದ್ದೀವಿ ಕೊಯಮತ್ತೂರಿನಲ್ಲಿ ಈಶಾ ಸುಡುಗಾಡು ಇದೆ ಗೊತ್ತಾ ಗೊತ್ತಿರಲಿಲ್ವಾ ಈಗಾದರೂ ಗೊತ್ತಲ್ಲ ಎಲ್ಲಿ ಸಾಯ್ಬೇಕು ಅಂತ ನಿಮ್ಮಲ್ಲಿ ಕೆಲವರು ಈ ತರಬೇತಿ ಪಡ್ಕೊಂಡ್ರೆ ಈ ಸೇವೆ ಮಾಡಬಹುದು ಇದೊಂದು ಮಹತ್ವದ ಸೇವೆ ಇಂದಿನ ಜಗತ್ತಿನಲ್ಲಿ ಜನರಿಗೆ ಅದರ ಬೆಲೆ ಗೊತ್ತಿಲ್ಲ ಆಧುನಿಕರಿಗೆ ಅದರ ಬೆಲೆ ಗೊತ್ತಿಲ್ಲ ಆದರೆ ಅದಕ್ಕೆ ಬಹಳ ಮೌಲ್ಯ ಇದೆ